Ajir. In. Left, right, and center. ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಫೀ ಸಾದಿ ಅವರೇ, ತ್ರಿವಳಿ ತಲಾಖ್ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ನ ಗೈಡೆನ್ಸ್ ಮೇರೆಗೆ ಕೇಂದ್ರ ಸರ್ಕಾರ ಅದರ ವಿರುದ್ಧ ಕಾನೂನನ್ನು ರೂಪಿಸಿದೆ. ಅದು ಕ್ರಿಮಿನಲೈಸ್, ಒಂದೇ ಸಲಕ್ಕೆ ಮೂರು ಸಲ ತಲಾಖ್ ಹೇಳುವಂಥದ್ದು. ಈಗ ಬಹುಪತ್ನಿತ್ವವನ್ನು ಕೂಡ ನಿಷೇಧಿಸಬೇಕು ಅಂತ ಮುಸ್ಲಿಂ ಹೆಣ್ಣು ಮಕ್ಕಳ ಬೇಡಿಕೆ. ಒಂದು ವೇಳೆ ಇದು ಕೂಡ ಕಾನೂನಾಗಿ ಬಂದರೆ ಅದು ಭಾರತೀಯ ಮುಸ್ಲಿಮರಿಗೆ ಬೈಂಡಿಂಗ್ ಹೌದೋ ಅಲ್ವೋ, ಆಗುತ್ತೋ ಇಲ್ವೋ? ಈ ಸರ್ಕಾರ ಇರುವ ತನಕ ಸರ್ ನಾಳೆ ನಮಾಜಿಗೂ ಕಾನೂನು ನಿಷಿದ್ಧ ಬರುತ್ತೆ. ತಪ್ಪದಾರಿ ಎಳಿಯಕ್ ಹೋಗ್ಬೇಡಿ. ತಾವು ನಮಾಜಕ್ ನಿಷೇಧ ಮಾಡುತ್ತೆ, ತರಬೇಡಿ. ಸರ್ಕಾರ ಹೆಂಗ್ ನಿಷೇಧ ಮಾಡಕ್ ನಮಾಜಕ್ ನಿಷೇಧ ಮಾಡುತ್ತೆ ಅವೆಲ್ಲ ಹೇಳ್ಬಿಡಿ. ನೇರವಾಗಿ ಮಾತಿಗೆ ಬನ್ನಿ. ಇಶ್ಯೂನ ನೀವು ರಾಜಕೀಯಕರಣಗೊಳಿಸ್ತಾ ಇದ್ದೀರಾ ಸರ್, ದಯವಿಟ್ಟು ಅದನ್ನ ಮಾಡಬೇಡಿ. ಹೆಣ್ಣು ಮಕ್ಕಳ ವಿಷಯ, ಹೆಣ್ಣು ಮಕ್ಕಳು ಹೋರಾಡ್ತಾ ಇದ್ದಾರೆ. ಸಾಧ್ಯವಾದ್ರೆ ಬೆಂಬಲ ಕೊಡಿ, ಇಲ್ಲ ಅಂದ್ರೆ ದಯವಿಟ್ಟು ಸುಮ್ಮನಿರಿ. ರಾಜಕೀಯಕರಣಗೊಳಿಸಿದ್ರೆ ಆಗೋ ಕೆಲಸ ಚಂದ್ರಿಕಾ ಅವರಿಗೆ. ಹೌದೌದೌದು, ನಿಮ್ಗೆ ಏನೆಲ್ಲ ಆಗ್ಬೇಕು ಅಂತ ನಮ್ಗೆ ಗೊತ್ತಿದೆ. ಈಗಾಗಲೇ ಸೋನು ನಿಗಮ್ ಕೇಳಿಲ್ವಾ ಬೆಳಗಿನ ನಮ್ಗೆ ಆಜಾನ್ ತೊಂದರೆ ಆಗ್ತದೆ? ವಿಷಯವನ್ನ ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗ್ಬೇಡಿ, ವಿಷಯವನ್ನ ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗ್ಬೇಡಿ. ಯಾರ್ಯಾರ್ದೋ ಹೇಳಿಕೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ, ಯಾರ್ಯಾರ್ದೋ ಹೇಳಿಕೆಯ ಮೇಲೆ ನಾವು ಚರ್ಚೆ ಮಾಡ್ತಾ ಇಲ್ಲ. ನಿಲ್ಬೇಕು. ನಿಮ್ಮ ಒಪ್ಪಿಗೆ ಅಥವಾ ಬೆಂಬಲ ಇದೆಯಾ ಇಲ್ವಾ ಅಷ್ಟು ಹೇಳಿ ಸರ್, ಸಾಕು. ಕೇಳಿ ಚಂದ್ರಿಕಾ ಅವರೇ, ನೀವು ಬಹುಪತ್ನಿ ಕೇಳಿಸ್ಕೊಳ್ಳಿ. ನನ್ನ ಹೆಸರು ಚೇತನ ಅಂತ, ನನ್ನ ಪ್ರಶ್ನೆ ಇರೋದಿಷ್ಟು. ಎಷ್ಟು ಮುಸಲ್ಮಾನರು ಎರಡು ಮದುವೆ ಆಗಿದ್ದಾರೆ ಹೇಳಿ ಸರ್. ನೀವ್ ಹೇಳೋದಲ್ಲ, ನಾನೇ ಹೇಳ್ತಾ ಇದ್ದೀನಿ. ಅದನ್ನ ತುಂಬಾ ಕಡಿಮೆ ಇದ್ದಾರೆ. ನಮ್ಮ ಊರಿನಲ್ಲಿ ಕಳ್ಳತನದ ಪ್ರಮಾಣ ತುಂಬಾ ಕಡಿಮೆ ಇದೆ, ಅದರಿಂದಾಗಿ ನೀವು ಕಳ್ಳತನವನ್ನ ನಿಷೇಧಿಸಬೇಡಿ ಅಂತ ಯಾರಾದ್ರೂ ವಾದ ಮಾಡಿದ್ರೆ ಒಪ್ಪಂತ ವಾದ ಏನ್ರಿ ಅದು? ಸಂಖ್ಯೆ ಎಷ್ಟಾದ್ರೂ ಇರ್ಲಿ, ನನ್ನ ಪ್ರಶ್ನೆ ಇಷ್ಟೇ. ನೀವು ಬಹುಪತ್ನಿತ್ವದ ವಿರುದ್ಧದ ಹೋರಾಟಕ್ಕೆ ಬೆಂಬಲಿಸ್ತೀರಾ ಇಲ್ವಾ ಅಷ್ಟೇ. ರಾಜಕೀಯಕರಣ ಏನ್ರಿ ಕೇಳ್ತಾ ಇದ್ದೀರಾ ನೀವು? ಅದು ಒಂದು ಆಪ್ಷನ್ ಅಂತ ಹೇಳಿದ್ರೆ ನಾನು ಕೇಳುವಂತ ಪ್ರಶ್ನೆಗೆ ಉತ್ತರಿಸಿ ಚೇತನ ಅವರೇ. ನಾನು ಕೇಳುವ ಪ್ರಶ್ನೆಗೆ ಉತ್ತರಿಸಿ. 12 ವರ್ಷ ಮದುವೆಯಾಗಿ, ನಾನು ಹೇಳುದು ಸ್ವಲ್ಪ ಕೇಳಿಸ್ಕೊಳ್ಳಿ, ಮದುವೆಯಾಗಿ ಮರುದಿನನೇ ರೋಗಶೈಯಲ್ಲಿ ಬಿದ್ದಂತ, ಮಾರಕ ರೋಗಕ್ಕೆ ತುತ್ತಾದಂತಹ ಪತ್ನಿ, 12 ವರ್ಷ ಪತ್ನಿಯನ್ನು ಚಾಕರಿ ಮಾಡಿದಂತಹ ಆ ಪತಿ ಹೇಳ್ತಾಳೆ, ಪತ್ನಿ ಹೇಳ್ತಾಳೆ ನೀವು ಬೇರೊಂದು ಮದುವೆಯಾಗಿ ಅಂತ. ಆವತ್ತು ಅವನೇನು ಆಲೋಚನೆ ಮಾಡ್ತಾನೆ, ತಲಾಖಿಗೆ ಹೋಗುದಿಲ್ಲ, ಯಾಕಂದ್ರೆ ರೋಗಶೈಯಲ್ಲಿದ್ದು ಇರುವಂತಹ ಒಬ್ಬ ಪತ್ನಿ ಇದ್ದಾಳೆ, ಅವಳನ್ನು ನಾನು ತಲಾಖಿಯಲ್ಲಿ ಬೇರೆ ಮದುವೆ ಆಗುವುದು ಮಾನವೀಯತೆ ಅಲ್ಲ ಎಂಬ ದೃಷ್ಟಿಯಲ್ಲಿ. ಒಂದೇ ನಿಮಿಷ ಶಾಫಿ ಸಾದಿ ಅವರೇ, ಆ ರೀತಿಯಾದಂತಹ ಕೇಸ್ಗಳು ಹಿಂದೂಗಳಲ್ಲೂ ಕ್ರಿಶ್ಚಿಯನ್ಗಳಲ್ಲೂ ಅನೇಕ ಇದೆ. ಆದ್ರಿಂದಾಗಿ ಹಿಂದೂ ಮ್ಯಾರೇಜ್ ಆಗ್ತೇಳುತ್ತೆ. ಒಂದು ವೇಳೆ ಒಬ್ಬ ಹಿಂದೂ ಎರಡನೇ ಮದುವೆ ಆದ್ರೆ ಮೊದಲನೇ ಪತ್ನಿ ಅದರ ವಿರುದ್ಧ ಕಂಪ್ಲೇಂಟ್ ಕೊಡಬೇಕು ಸರ್. ಮೊದಲನೇ ಪತ್ನಿ ಅಥವಾ ಆ ಪತ್ನಿಯ ಪ್ರತಿನಿಧಿ ಕಂಪ್ಲೇಂಟ್ ಕೊಟ್ರೆ ಮಾತ್ರ ಆರೋಪ ಅಪರಾಧ ಆಗುತ್ತದು, ಇಲ್ಲದೆ ಇದ್ರೆ ಆಗೋದಿಲ್ಲ. ಸರ್, ನಾನು ಒತ್ತಿ ಹೇಳಿಕ್ ನೋಡ್ತಾ ಇದ್ದಾನೆ, ಯಾವ ಕುರಾನಿನ ವ್ಯವಸ್ಥೆಯ ದುರುಪಯೋಗದ ಬಗ್ಗೆ ನೀವು ಕೇಳ್ತಾ ಇದ್ದೀರಾ? ತಲಾಖಿನಲ್ಲೂ ದುರುಪಯೋಗ ನಡೆಯುತ್ತಿದೆ, ದುರುಪಯೋಗ ನಡೀತಾ ಇದೆ. ಆ ದುರುಪಯೋಗದ ನಿಮ್ಮ ತರಗತಿಯಲ್ಲಿ ಕೂತಿದ್ದೀನ, ನೀವೇನು ಪರೀಕ್ಷೆ ಮಾಡ್ತಾ ಇದ್ದೀರಾ? ಪರೀಕ್ಷೆ ಅಲ್ಲ ಸರ್, ನಿಲ್ಬೇಕಾಗಿದೆ. ಶಾಫಿ ಸಾದಿ ಅವರೇ, ನಿಮ್ಮ ನಿಲ್ಬೇಕಾಗಿದೆ. ನಾನು ಹೇಳುದು ನೀವು ಕೇಳಿಸ್ಕೊಳ್ಳಕ್ಕೆ ರೆಡಿ ಇಲ್ಲ ನೀವು. ಶಾಫಿ ಸಾದಿ ಅವರೇ ಗುಡ್ಡ ಸುತ್ತಿ ಮೈಲಾರಕ್ಕೆ ಬರೋದು ಬೇಡ, ಗುಡ್ಡ ಸುತ್ತಿ ಮೈಲಾರಕ್ಕೆ ಬರೋದು ಬೇಡ. ಚೇತನ ಅವರು ನೇರವಾದ ಪ್ರಶ್ನೆ, ಇಲ್ಲ ಅವರು ಏನ್ ಹೇಳ್ತಾರೆ ಆ ಕಾಲಕ್ಕೆ ಮಾತ್ರ ಅಂತ ಅವರು ಹೇಳಿದರು. ಇಸ್ಲಾಮಿನಲ್ಲಿ ಒಂದು ಕಾಲಕ್ಕೆ ಮಾತ್ರ ಒಂದು ವಿಧಿ ವಿಧಾನಗಳಿಲ್ಲ, ಎಲ್ಲಾ ಕಾಲಕ್ಕೂ ಇಸ್ಲಾಂ ಸಂಪೂರ್ಣ ಅರ್ಥಪೂರ್ಣ ಪವಿತ್ರ ಇಸ್ಲಾಂ. ಆ ಕಾಲಕ್ಕೆ ಈ ಕಾಲಕ್ಕೆ ಒಪ್ಪಿಲ್ಲದವರನ್ನು ಅರ್ಧಂಬರ್ಧ
ಇಲ್ಲ ಹೌದು ಅರ್ಧಂಬರ್ಧನೆ ಗೊತ್ತಿರೋದು ನನಗೆ. ಕೂತ್ಕೊಳ್ಳಿಸಿ ಪ್ರಶ್ನೆಗೆ ಉತ್ತರಿಸಿ ಪತ್ರಿಕೆ ಉಷ್ಣಿಸಿ ಅಂತ ಹೇಳಿದ್ರೆ ನಾನು ಎಕ್ಸಾಮಿಗೆ ಕೂತ್ಕೊಂಡಿಲ್ಲ ಇಲ್ಲಿ. ಇಲ್ಲ ಇಲ್ಲ ಹಂಗೇ ನಾವು ತಿಳ್ಕೊಂಡಿದ್ದೀವಿ ವಿದ್ವಾಂಸರು ತಾವು ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳೋಕೆ. ಈಗ ನಾನು ಒಂದು ಪ್ರಶ್ನೆ ಕೇಳ್ತೇನೆ, ತಾವು ವಿದ್ವಾಂಸರಾಗಿದ್ದೀರಿ ನನಗೆ ಉತ್ತರ ಕೊಡಿ. ನನ್ನ ಮಾತುಗಳು ಕೇಳೋಕೆ ನೀವು ರೆಡಿಯೇ ಇಲ್ಲ. ಶಾಫಿ ಸಾದಿ ಅವರೇ ತಮ್ಮ ಮಾತುಗಳನ್ನ ಬಹಳ ಬಹಳ ವಿಸ್ತೃತವಾಗಿ ಕೇಳಿಸ್ಕೊಂಡಿದ್ದೀವಿ, ತಮ್ಮ ಮಾತುಗಳನ್ನ ಬಹಳ ವಿಸ್ತೃತವಾಗಿ ಕೇಳಿಸ್ಕೊಂಡಿದ್ದೀವಿ. ನೀವು ಇನ್ನೊಬ್ಬರ ಪ್ರಶ್ನೆ ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ. ಇನ್ನೊಬ್ಬರ ಪ್ರಶ್ನೆ ನಿಮಿಷ, ನೀವು ಇನ್ನೊಬ್ಬರ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ. ನೀವು ಹೇಳ್ತಾ ಇದ್ದೀರಿ ನಾನೇನ್ ಪರೀಕ್ಷೆ ಕುತ್ಕೊಂಡಿದೀನ ಅಂತ. ಇಲ್ಲಿ ನೀವು ಮೇಷ್ಟ್ರು ಅಲ್ಲ, ಕುತ್ಕೊಂಡಿರೋರು ಯಾರು ವಿದ್ಯಾರ್ಥಿಗಳು ಅಲ್ಲ ಸರ್. ನಾನು ಮಾತಾಡ್ತಾ ಹೋಗ್ತೀನಿ, ನೀವು ಕೇಳಿಸ್ಕೊಳ್ಬೇಕು ಅನ್ನೋದಕ್ಕೆ ಇರುವಂತಹ ಒಂದು ಪ್ರಶ್ನೆಗೆ ನೇರವಾದ ಉತ್ತರ ಕೊಡೋದಕ್ಕೆ ಆಗುತ್ತೋ ಇಲ್ವೋ ಉತ್ತರ ಇದ್ರೆ ಕೊಡಿ. ಬಹುಪತ್ನಿತ್ವವನ್ನ ನಿಷೇಧಿಸಬೇಕು ಅಂತ ಕೆಲವು ಮಹಿಳೆಯರು ಬೇಡಿಕೆ ಇಡ್ತಾ ಇದ್ದಾರೆ, ನಿಮ್ಮ ಸಮ್ಮತಿ ಇದೆಯೋ ಇಲ್ವೋ ಅಷ್ಟೇ ಪ್ರಶ್ನೆ ಇದ್ದದ್ದು. ಈಜಿಪ್ತನ ಉದಾಹರಣೆ ಕೊಡಿ ಅವರಿಗೆ. ಸರ್ ನೀವು ಬೊಬ್ಬೆ ಹಾಕಿದ್ರೆ 9.5 crore ಮುಸಲ್ಮಾನರ ಪ್ರತಿನಿಧಿಗಳು, ಮುಸ್ಲಿಂ ಮಹಿಳೆಯರ ಪ್ರತಿನಿಧಿಗಳು ಅವ್ರ 6 ಆಗುದಿಲ್ಲ. ನೀವು ಬೊಬ್ಬೆ ಹಾಕ್ಬೇಡಿ. ಹಾಗಾದ್ರೆ ಮುಸ್ಲಿಂ ಮಹಿಳೆಯರು ಬಹುಪತ್ನಿತ್ವ ಬೇಕು ಅಂತಾರ? ಅವರು ಬೇಕು ಅಂತಾರ? ಮುಸ್ಲಿಂ ಮಹಿಳೆಯರು ಬಹುಪತ್ನಿತ್ವ ಬೇಕು ಅಂತಾರ? ನನ್ನ ಒಪ್ಪಿಗೆ ಇಲ್ಲದೆ, ನನ್ನ ಒಪ್ಪಿಗೆ ಇಲ್ಲದೆ ನನಗೆ ಹೇಳದೆ ನನ್ನ ಗಂಡ ಇನ್ನೊಬ್ಬ ಹೆಂಡತಿಯನ್ನ ಕರ್ಕೊಂಡು ಬಂದ್ರೆ ನಾನು ಒಪ್ಕೊಳ್ತೀನಿ ಅಂತ ಮುಸ್ಲಿಂ ಮಹಿಳೆಯರ ಬೇಡಿಕೆನಾದು? ನನಗಂತೂ ಬೇಡ. ಒಂದ್ ನಿಮಿಷ, ಒಂದ್ ನಿಮಿಷ, ಮುಸ್ಲಿಂ ಮಹಿಳೆಯರು ಅಂತ ಕೇಳ್ಬೇಡಿ ಸರ್. 9.5 crore ಮುಸ್ಲಿಂ ಮಹಿಳೆಯರು ಇದ್ದಾರೆ ಸರ್. ಯಾರಾದ್ರೂ ಕೋಟಿಗೆ ಹೋಗಿದಾರ? ಮಾತಾಡ್ತಾ ಇದ್ದೀರಾ ನೀವು? 9.5 crore ಮುಸ್ಲಿಂ ಮಹಿಳೆಯರು ಇದ್ದಾರೆ. ಮುಸ್ಲಿಂ ಮಹಿಳೆಯರ ವಿಚಾರ ಅಂತ ಹೇಳ್ಬೇಡಿ, ಈ ಸರ್ಕಾರದ ಸ್ಪೆಷಲ್ ಇಂಟ್ರೆಸ್ಟ್ ಅಂತ ಹೇಳಿ. ಶಾಫಿ ಸಾಹೇಬ್ ಅವರು ಪ್ರತಿಯೊಂದನ್ನು ಪೊಲಿಟಿಸೈಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸಮಯ ಕಡಿಮೆ ಇದೆ ಶಾಫಿ ಸಾಹೇಬ್ ಅವರು, ಶಾಫಿ ಸಾಹೇಬ್ ಅವರು ಸಮಯ ಕಡಿಮೆ ಇದೆ, ಬರ್ತೀವಿ. ಬರೇ 1% ಇರುವಂತ ಮುಸಲ್ಮಾನರಲ್ಲಿ ಬರೇ 2% ಇರುವ ತಲಾಕಿನ ಬಗ್ಗೆ ನಿಷೇಧ ಹೇಳ್ತಾ ಇದ್ದಾರಲ್ಲ, 99% ಮುಸಲ್ಮಾನರು ಬಹುಪತ್ನಿತ್ವಕ್ಕೆ ವಿರುದ್ಧವಾಗಿದ್ದಾರೆ. ಅಬ್ದುಲ್ ರಹಮಾನ್ ಪಾಷ ಅವರು, ಓಕೆ, ನನಗೆ ಶಫಿ ಅವರ ಅಷ್ಟು ಕುರಾನ್ ಗೊತ್ತಿದೆ ಅಂತ ನಾನೇನು ಇದೆ ತಕ್ಕೊಂಡು ನಾನು ಹೇಳಲ್ಲ. ಆದರೆ ನಾನು ಹೇಳಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು, ಈ ಥರದ ವಿದ್ವಾಂಸರಿಗೆ ನಾನು ಅಪೀಲ್ ಮಾಡ್ತಾ ಇರೋದೇನು ಅಂತಂದರೆ, ಖಂಡಿತವಾಗಿಯೂ ಕೂಡ 7th century ಅವತೀರ್ಣ ಆಗಿರ್ತಕ್ಕಂಥ ಕುರಾನನ್ನು ಇಲ್ಲ ನೀವು ಕೇಳಿಸ್ಕೋಬೇಕು. ಈಗ ಇಷ್ಟೊಂದು ನಾನು ಕೇಳ್ತಿದ್ದೀನಿ, ನೀವು ಕೇಳಿಸ್ಕೊಳ್ರಿ. ಮಧ್ಯದಲ್ಲಿ ನಾನು ಮಾತಾಡಿದ್ನ, ಮಧ್ಯದಲ್ಲಿ ನಾನು ಮಾತಾಡಿದ್ನ ಹೇಳಿ, ಕೇಳಿಸ್ಕೊಳ್ಳಿ ಮೊದಲು. ನಾನು ಹೇಳ್ತೇನೆ, ನಿಮ್ಮ ವಿದ್ವತ್ತನ್ನ ಒಪ್ಕೊಂಡು ಮಾತಾಡ್ತಾ ಇದ್ದಾನೆ, ಕೇಳಿಸ್ಕೊಳ್ಳಿ. ನಾನು ಶಾಫಿ ಸಾಹೇಬ್ ಅಂತವ್ರಿಗೆ ಏನ್ ಕೇಳೋದಕ್ಕೆ ನೋಡ್ತಾ ಇದ್ದೇನೆ, ಯಾವಾಗ ನಾವು ಕುರಾನಿನ ಎಲ್ಲ ಆಯತ್ತುಗಳನ್ನ ಯಥಾವತ್ ಪಾಲಿಸ್ತಾನೇನೆ, ಯಾವಾಗ ಕಾಲ ಮತ್ತು ದೇಶಕ್ಕೆ ತಕ್ಕ ಹಾಗೆ ಶರಿಯತ್ನಲ್ಲಿ ಅದನ್ನ ಇಂಟರ್ಪ್ರಿಟ್ ಮಾಡ್ಕೊಳ್ಳುವಂತ ವಿದ್ವಾನ್ ಮಂಡಳಿಗಳು ನಮ್ಮಲ್ಲಿ ಇದಾವೆ. ಅದೇನು ಏನೇನು ಮಾಡಿಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಸುಳ್ಳು. ನಾನು ಹೇಳ್ತಾ ಇರ್ತಾರದು, ಈಜಿಪ್ಟ್ನಂತಹ ಇರಾನ್ನಂತಹ ದೇಶದಲ್ಲಿ ಅದನ್ನು ನಿಷಿದ್ಧ ಮಾಡಿ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಕಟ್ಟಿ, ಸರ್ಕಾರದ ವತಿಯಿಂದ ಒಂದು ವ್ಯವಸ್ಥೆಯನ್ನು ಕಟ್ಟಿರ್ತಕ್ಕಂಥದ್ರಲ್ಲಿ ಅವರು ಮುಸ್ಲಿಮ್ಸ್ ಅಲ್ವಾ? ಈ ತ್ರಿವಳಿ ತಲಾಖ್ ಬಗ್ಗೆ ಕೂಡ 25 ದೇಶಗಳಲ್ಲಿ ನಾವು ನಿಷೇಧ ಮಾಡಲಿಲ್ವಾ? ನಮ್ದು 25ನೇ ದೇಶ ಆಗಿರಲಿಲ್ವಾ? ನನಗೇನು ಆಸೆ ಇದೆ ಅಂತಂದರೆ, ನಾನು ಮಹಾ ಮೂರ್ಖ, ನನಗೆ ಗೊತ್ತಿಲ್ಲ. ಇವ್ರಿಗೆ ಗೊತ್ತಿದೆಯಲ್ಲ, ಮಹಿಳೆಯರ ಪರವಾಗಿ ಯಾಕೆ ಒಮ್ಮೆ ಇಂಟರ್ಪ್ರಿಟ್ ಮಾಡಿ ಇವರು ಶರಿಯತ್ನಲ್ಲಿ ಬದಲಾವಣೆ ತರಬಾರದು? ಇಷ್ಟೇ ನಾನು ಕೇಳ್ತಾರೆ. ಮಹಿಳೆ ಕೂಡ ಯಾವುದೇ ಜಾತಿ ಮಹಿಳೆ ಇರಲಿ, ಇಸ್ಲಾಂ ಇರಲಿ, ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾರಿಗೂ ಕೂಡ ಬೇರೆ ಮದುವೆ ತನ್ನ ಗಂಡ ಮಾಡ್ಕೊಳ್ಳೋದು ಯಾರಿಗೂ ಇಷ್ಟ ಇಲ್ಲ. ನಂಬರ್ ಒನ್. ನಂಬರ್ ಟು, ಮದುವೆ ಆದ್ರೂ ಕೂಡ ಬೇರೆ ಸಂಬಂಧಗಳು ಇಟ್ಕೊಂಡಿರ್ತ ಪ್ರಾಮಿಸ್ ಮಾಡಿ ನಾನು ನಿನ್ಗೆ ಮದುವೆ ಆಗ್ತೀನಿ ಅಂತ ಸಂಬಂಧಗಳು ಇಟ್ಕೊಂಡಿರ್ತಾರಲ್ಲ, ಆ ಹೆಣ್ಮಗುಗೂ ನ್ಯಾಯ ಕೊಡಬೇಕು. ಈ ಮೂಲಕ ನಾನು ಕೇಳ್ಕೊಳ್ಳೋದು. ಆಮೇಲೆ ಶಾಫಿ ಸಾದಿ ಅವರು ದಯವಿಟ್ಟು ಬೇರೆಯವ್ರಿಗೆ ಇಲ್ಲ, ಅವ್ರ ಸಪೋರ್ಟ್ ತೋರಿಸ್ಬಿಟ್ರು, ದಟ್ ಬಹುಪತ್ನಿತ್ವಕ್ಕೆ ನಾನು ವಿರುದ್ಧ ಅಂತ ತೋರಿಸ್ಬಿಟ್ರು ಅವರು. ಸೊ ನಾವು ಕೂಡ ವಿರುದ್ಧ ಇದ್ದೀವಿ. ನಾನೇನು ಓಕೆ, ಸೆಂಟ್ರಲ್ಲಿ ಬಿಜೆಪಿ ಇದೆ ಅನ್ನೋ ಕಾರಣಕ್ಕೆ ಇವರು ಇದನ್ನ ರಾಜಕೀಯಕರಣಗೊಳಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂತ ನನ್ಗನ್ಸುತ್ತೆ. ಅಕಸ್ಮಾತ್ ಬಿಜೆಪಿ ಇದನ್ನ ರಾಜಕೀಯದ ಉದ್ದೇಶದಿಂದ ಏನಾದರೂ ಹೆಣ್ಮಕ್ಳನ್ನ ಮೋಟಿವೇಟ್ ಮಾಡಿ ಅಖಾಡಕ್ಕೆ ಇಳಿಯ ಬಿಟ್ಟಿರೋದೇ ಆದ್ರೆ ಅದು ರಾಜಕೀಯವಾಗ್ಲಿಕ್ಕೆ ಇವ್ರು ಬಿಡಬಾರ್ದು. ಹೆಣ್ಣು ಮಕ್ಕಳ ಜೊತೆ ತಾವೇ ಮುಂದೆ ನಿಂತು ಲಾಜಿಕಲ್ ಆದಂತಹ ಅತ್ಯಂತ ತಾರ್ಕಿಕವಾದಂಥದ್ದು. ಒಂದು ವೇಳೆ ಶಾಫಿ ಸಾದಿ ಮತ್ತು ಅವರಂತವರಿಗೆ ಬಿಜೆಪಿ ರಾಜಕೀಯ ಲಾಭಕ್ಕಾಗಿ ಇದನ್ನ ಮಾಡೋದಕ್ಕೆ ಹೊರಟಿದೆ ಅನ್ನೋ ಸಂಶಯ ಇದ್ರೆ ಅದರ ರಾಜಕೀಯ ಲಾಭವನ್ನು ಬಿಜೆಪಿಗೆ ತೆಗೆದುಕೊಳ್ಳೋದಕ್ಕೆ ಬಿಡಬೇಡಿ. ನೀವಾಗಿಯೇ ಬೇಡಿಕೆಯನ್ನು ಇಡಿ, ಬಹುಪತ್ನಿತ್ವ ನಿಷೇಧಿತಗೊಳ್ಳಲಿ ಅಂತ
ಎಲ್ಲ ಧರ್ಮಗಳಲ್ಲೂ ಕಾಲಕಾಲಕ್ಕೆ ಒಂದು ಪುನರುತ್ಥಾನ ಅಂತ, ಪುನರುಜ್ಜೀವನ ಅಂತ ಆಗ್ತಾ ಇರುತ್ತೆ. ಹಿಂದೂ ಧರ್ಮದಲ್ಲಿ ಅನೇಕ ಸಲ ಅದಾಗಿದೆ. ಸತಿ ಪದ್ಧತಿ ಇತ್ತು, ಅದರ ವಿರುದ್ಧ ದೊಡ್ಡ ಹೋರಾಟ ನಡೀತು. ಬಹುಪತ್ನಿತ್ವದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ನಡೆದು 1955 ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಬಹುಪತ್ನಿತ್ವ ನಿಷೇಧಿಸಲ್ಪಟ್ಟು ಅದೊಂದು ಅಪರಾಧ ಅಂತ ಆಯಿತು. ಆ ರೀತಿಯಾದಂಥ ಬದಲಾವಣೆಗಾಗಿ ಮುಸ್ಲಿಂ ಹೆಣ್ಣು ಮಕ್ಕಳ ಬೇಡಿಕೆ ಇದೆ. ಆ ಬೇಡಿಕೆ ನ್ಯಾಯಾಲಯದ ಮೆಟ್ಲು ಹತ್ತುತ್ತಾ, ಕೇಂದ್ರ ಸರ್ಕಾರ ಕಾನೂನು ಮಾಡುತ್ತಾ, ಕಾಲಾನೇ ಉತ್ತರಿಸಬೇಕು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. Ajay, in left, right and center.